ರಾಜ್ಯಸಭೆ ಫೈಟ್ ಅಂತಿಮ ಘಟ್ಟ ತಲುಪಿದೆ ಕೊನೆ ಕ್ಷಣದ ಆಟದಲ್ಲಿ ಮೂರು ಪಕ್ಷಗಳು ಅಡ್ಡ ಮತದಾನದ ಲೆಕ್ಕಾಚಾರವನ್ನ ಹಾಕ್ತಾ ಇವೆ ಎಲ್ಲಾ ಸೂತ್ರ ಅನ್ವಯಿಸಿ ಗೆಲುವಿನ ಉತ್ತರಕ್ಕಾಗಿ ಎದುರು ನೋಡಲಾಗ್ತಾ ಇದೆ ಅದರಲ್ಲೂ ದಳದ ಕೋಟೆಯಲ್ಲಿ ಕ್ರಾಸ್ ವೋಟಿಂಗ್ ದುಗುಡ ಮನೆ ಮಾಡಿದೆ ಹಾಗೇನಾದರೂ ಆದ್ರೆ ರಾಜ್ಯದ ಅತಿ ದೊಡ್ಡ ನಾಯಕನನ್ನ ಮಟ್ಟ ಹಾಕೋಕೆ ದಳಪತಿಗಳು ರಣವ್ಯೂಹವನ್ನ ರಚಿಸಿದ್ದಾರೆ ದಳಪತಿಗಳ ಹಿಟ್ ಲಿಸ್ಟ್ ನಲ್ಲಿರೋ ಆ ನಾಯಕ ಬೇರೆ ಯಾರು ಅಲ್ಲ ಸಿದ್ದರಾಮಯ್ಯ ಹಾಗಾದ್ರೆ ದಳದ ಕೋಟೆಯಲ್ಲಿ ನಡೆಯುತ್ತಿರುವ ಲೆಕ್ಕಾಚಾರ ಏನು ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿಯಾಗಿ ಸಿಟ್ಟನ್ನ ತೀರಿಸಿಕೊಳ್ಳುವ ಪ್ಲಾನಿಂಗ್ ಅನ್ನು ದಳಪತಿಗಳು ಮಾಡುತ್ತಿದ್ದಾರೆ ಹಾಗೆ ಈ ಕೋಪಕ್ಕೆ ಕಾರಣ ಏನು ಇದನ್ನ ನಾವು ಒಂದೊಂದಾಗಿ ಅಂಶಗಳನ್ನು ಗಮನಿಸುತ್ತಾ ಹೋಗೋಣ ದಳಪತಿಗಳ ಕೋಪಕ್ಕೆ ಸದ್ಯಕ್ಕೆ ಗುರಿಯಾಗಿರುವವರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಾಕೆಂತಂದ್ರೆ ನಮಗೆ ಗೊತ್ತಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಎರಡನೇ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ಅವರನ್ನು ಕಣಕ್ಕಿಳಿಸಿದ ಸಂದರ್ಭದಿಂದಲೂ ಕೂಡ ಜೆಡಿಎಸ್ ಪಾಳಿಯ कांग्रेस ನ ಎರಡನೇ ಅಭ್ಯರ್ಥಿಯನ್ನ ಹಿಂಪಡಿರಿ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಸುತಾರ ಒಪ್ಪಲಿಲ್ಲ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ದಳಪತಿಗಳು ಕೋಪಗೊಂಡಿದ್ದಾರೆ ರಾಜ್ಯಸಭೆಯಲ್ಲಿ ಸ್ಥಾನವನ್ನ ಜೆಡಿಎಸ್ ಗೆ ತಪ್ಪಿಸಿದ್ರು ಅನ್ನೋ ಕೋಪ ಸಿಟ್ಟು ಸದ್ಯಕ್ಕೆ ನೇರವಾಗಿ ಸಿದ್ದರಾಮಯ್ಯ ಅವರ ಕಡೆಗೆ ಟಾರ್ಗೆಟ್ ಆಗ್ತಾ ಇದೆ ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋಣ ಅಂತಂದ್ರು ಕೂಡ ಸಿದ್ದರಾಮಯ್ಯ ಅವರು ಅದಕ್ಕೆ ಓಕೆ ಅಂತ ಹೇಳಿಲ್ಲ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ಅವರು ಹಗೆ ಸಾಧಿಸಿದ ರೀತಿಯಲ್ಲಿ ಎರಡನೇ ಅಭ್ಯರ್ಥಿಯನ್ನ ಕಣದಲ್ಲೇ ಮುಂದುವರಿಸಿದ್ದಾರೆ ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕೂಡ ಪಣ ತೊಟ್ಟಿದ್ದಾರೆ ಇದೇ ಕಾರಣಕ್ಕೆ ದಳಪತಿಗಳಿಗೆ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಮುನಿಸಿದೆ ಇನ್ನು ಈ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನ ಮಾಡಿಸುವ ಆತಂಕ ಕೂಡ ಸತ್ಯಕ್ಕೆ ಜೆಡಿಎಸ್ ಪಾಳಿಯಕ್ಕೆ ಕಾಡ್ತಾ ಇದೆ इोदे कड़मे मतगळ संख्ये मतगळ शक्ति जेडीएस पाळ्यदल्ली अदरल्लू कूड तम्म पाळ्यदल्लिरुव अभ्यर्थिगळन्न इन केस एनादरू ಸಿದ್ದರಾಮಯ್ಯ अवरु कांग्रेस के ओट हाकुवंते माड्बिडतारा क्रॉस वोटिंग माडिस्तारा अन्नो आतंक इदर जोतेगे इन केस हीगेनादरू आगिद्दे आद्रे 2023 र चुनावणेयल्ली सिद्धू विरुद्धवागि टार्गेट आगि इट्कोंडु अवरन्न सेडन्न तीरिसिकोळ्ळक्के जेडीएस पाळ्य चिंतनेयन्न नडेसुत्ता इदे इदर ओंदु कंप्लीट डीटेल रिपोर्ट इदे नोडोण ರಾಜ್ಯಸಭಾ ರಣಕಣ ಸಸ್ಪೆನ್ಸ್ ಸಿನಿಮಾ ರೀತಿ ತಿರುವು ಪಡ್ಕೊಳ್ತಾ ಇದೆ ಮೂರು ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲುವಿನ ಮೆಟ್ಟಿಲು ಹತ್ತಿಸೋಕೆ ತೆರೆಮರೆಯ ತಂತ್ರವನ್ನ ಹೂಡುತ್ತಿವೆ ಇದರಲ್ಲಿ ಅಡ್ಡ ಮತದಾನ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಆದರೆ ಇದೇ ಕ್ರಾಸ್ ವೋಟಿಂಗ್ ದಳಪತಿಗಳನ್ನು ಇನ್ನಿಲ್ಲದಂತೆ ಕಂಗೆಡಿಸುತ್ತೆ ಅದಕ್ಕೆ ಕಾರಣ ವಿಪಕ್ಷ ನಾಯಕ ಸಿದ್ದರಾಮಯ್ಯ जेडीएस शासक मत विभजने के कई हाकद्रे रणव्यूह माजी सीएं ಸಿದ್ದರಾಮಯ್ಯ विरुद्ध दलपति दंगल राज्यसभा दंगल दलपति अड्ड मतदान भय हुटक जून 10 ನಡೆಯಲಿರುವ ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ತಮ್ಮ ಶಾಸಕರು ಇನ್ನೆಲ್ಲಿ ಕ್ರಾಸ್ ವೋಟಿಂಗ್ ಮಾಡುತ್ತಾರೆ ಎನ್ನುವಂತ ಆತಂಕ ಶುರುವಾಗಿದೆ ಅಕಸ್ಮಾತ್ ಅಡ್ಡ ಮತದಾನವಾದರೆ ಸಿದ್ದರಾಮಯ್ಯ ನೀರಾ ನೀರಾ ದಳದ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಮುಂದಿನ ಚುನಾವಣೆಯಲ್ಲಿ ಸಿದ್ದು ಹಣಿಯೋಕೆ ಜೆಡಿಎಸ್ ನಾಯಕರ ರಣವ್ಯೂಹ ಸಿದ್ಧವಾಗ್ತಾ ಇದೆ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಂದ ಸಿದ್ದರಾಮಯ್ಯ ಅಡ್ಡ ಮತದಾನ ಮಾಡಿಸುವಂತಹ ಆತಂಕ ಎದುರಾಗಿದೆ ಒಂದು ವೇಳೆ ಅಡ್ಡ ಮತದಾನ ಮಾಡಿಸಿದ್ರೆ ವಿಪಕ್ಷ ನಾಯಕರನ್ನ ನೀರಾ ನೀರವಾಗಿ ಟಾರ್ಗೆಟ್ ಮಾಡೋಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ 2023 ರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಕಿಂತಾನು ಸಿದ್ದರಾಮಯ್ಯರನ್ನೇ ಹೆಚ್ಚು ಟಾರ್ಗೆಟ್ ಮಾಡೋಕೆ ತೆರೆಮರೆಯ ತಂತ್ರ ನಡೆಸುತ್ತಿದ್ದಾರೆ ಕಳೆದ ಬಾರಿಯಂತೆ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯಗೆ ಪಾಠ ಕಲಿಸೋಕೆ ದಳ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಯಾವುದೇ ಕ್ಷೇತ್ರದಿಂದ ಕಣಕ್ಕಿಳಿದ್ರು ಅವರನ್ನ ಸೋಲಿಸೋಕೆ ದಳಪತಿಗಳು ಪಣ ತೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಮೊದಲೇ ಸಿಟ್ಟಿನ ಜ್ವಾಲಿಯಲ್ಲಿ ಕುದಿತಾ ಇರುವಂತ ದಳಪತಿಗಳಿಗೆ ಸಿದ್ದರಾಮಯ್ಯ ಮತ್ತಷ್ಟು ಕೋಪ ತರಿಸುತ್ತಿದ್ದಾರೆ ರಾಜ್ಯಸಭೆ ಚುನಾವಣೆಯಲ್ಲಿ ಮೈತ್ರಿ ಅವಕಾಶವನ್ನ ತಪ್ಪಿಸಿದ್ದಾರೆ ಅಂತ ಜೆಡಿಎಸ್ ನಾಯಕರು ನೆಗೆನೆಗೆಗೊಂಡಿದ್ದಾರೆ ಹೈಕಮಾಂಡ್ ಒತ್ತಡ ಹಾಕಿದ್ರು ಪಟ್ಟು ಹಿಡಿದ ಸಿದ್ದರಾಮಯ್ಯ ತಮ್ಮ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಒಪ್ಪಲಿಲ್ಲ ಸಿದ್ದರಾಮಯ್ಯ ತಮಗೆ ಮುಖಭಂಗ ಮಾಡಿದ್ರೆಂದು ದಳಪತಿಗಳು ಸಿಡಿಮುಡಿಗೊಂಡಿದ್ದಾರೆ ಅಲ್ಲದೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿಸಬಹುದು ಅನ್ನುವಂತ ಆತಂಕ ಎದುರಾಗಿದೆ ಹಾಗೇನಾದರೂ ಆದ್ರೆ
ಇದೇ ಸಿದ್ದರಾಮಯ್ಯರನ್ನ ಹಣಿಯೋಕೆ ತನ್ನ ನಾಯಕರು ರಣವ್ಯೂಹವನ್ನ ರಚಿಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೂ ಕೂಡ ಸಿದ್ದುಗೆ ಸೋಲಿನ ಆಘಾತವನ್ನ ನೀಡೋಕೆ ದಳಪತಿಗಳು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ರಾಜ್ಯಸಭೆ ರಣಕಣ ದಿನೇ ದಿನೇ ಟ್ವಿಸ್ಟ್ ಪಡ್ಕೊಳ್ತಾ ಇದ್ದು ಫೈನಲ್ ಫೈಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ದಳಪತಿಗಳ ಹಿಟ್ಲಸ್ನಲ್ಲಿರುವುದಂತೂ ಪಕ್ಕಾ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.